ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಆಗುವಂತಹ ರಸಂ ರೈಸ್, ಅದ್ರ ಜೊತೆಗೆ ತುಂಬಾನೇ ಕ್ರಿಸ್ಪಿಯಾಗಿ ಆಲೂಗಡ್ಡೆ ಫ್ರೈನ ತೋರಿಸ್ಕೊಡ್ತಾ ಇದ್ದೀನಿ. ಇವೆರಡರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಕಡಿಮೆ ಸಮಯ ಇದ್ದಾಗ ಇದನ್ನ ಮಾಡ್ಕೊಂಡು ತಿನ್ಕೋಬಹುದು. ಲೇಟ್ ಮಾಡ್ತೀವಿ, ರೆಸಿಪಿನ ನೋಡ್ಕೊಳ್ಳೋಣ. ಈ ರೀತಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿನ ತಗೊಂಡು ಒಂದೊಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ರೇಷನ್ ರೈಸ್ ಅಥವಾ ಮಸೂರಿ ರೈಸ್ ಯಾವ್ದಾದ್ರು ತಗೊಳ್ಬಹುದು. ಹಾಗೆನೆ ಒಂದು ಕಾಲು ಕಪ್ ಆಗುವಷ್ಟು ತೊಗರಿ ಬೇಳೆ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಅದ್ರ ತುಂಬಾ ನೀರು ಹಾಕಿ ಒಂದ್ 30 ನಿಮಿಷ ನಾವಿದ್ನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಬೇಕಾಗಿರೋ ಮಸಾಲೆಗೋಸ್ಕರ ಒಂದು ಮಿಕ್ಸರ್ ಜಾರ್ ನಲ್ಲಿ ಒಂದ್ ಸ್ಪೂನ್ ಆಗುವಷ್ಟು ಮೆಣಸು, ಒಂದ್ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹೆಸಲು, ಆನಂತರ ಒಂದು ಹಸಿ ಮೆಣಸಿನಕಾಯಿ, ಒಂದೆರಡು ಒಣಗಿದ ಮೆಣಸಿನಕಾಯಿನ ಹಾಕೊಂಡು ಈ ರೀತಿ ತರಿತರಿಯಾಗಿ ರುಬ್ಬಿ ಪಕ್ಕೆತ್ತಿ ಇಟ್ಕೊಳ್ಳಿ. ಸೊ ಇದರಿಂದಾನೇ ನಮ್ಗೆ ಒಂದು ಒಳ್ಳೆ ಫ್ಲೇವರ್ ಮತ್ತೆ ರುಚಿ ಬರುತ್ತೆ. ಈಗ ಇಷ್ಟರಲ್ಲಿ ಒಂದು 30 ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಕ್ಕಿ ನೀಟಾಗಿ ಚೆನ್ನಾಗಿ ನೆಂದೋಗ್ಬಿಟ್ಟಿದೆ. ಈಗ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ರಲ್ಲಿ ಒಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಕಲ್ಲು ಹಾಕೊಂಡು ಸಿಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ರುಬ್ಬಿ ಎತ್ತಿಟ್ಕೊಂಡಿರೋ ಮಸಾಲೆನ ಹಾಕೊಂಡು ಕಡಿಮೆ ಊರಿನಲ್ಲಿ ಮಾತ್ರ ಒಂದೇ 1 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ ಒಂದೆರಡು ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮೆತ್ತಗಾಗೋ ತನಕ ನಾವು ಟೊಮೊಟೊ ಹಣ್ಣನ್ನ ಫ್ರೈ ಮಾಡ್ಕೊಳ್ಬೇಕು. ಈ ತರ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ. ಹೀಗಿದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತೆ ಅರಶಿನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಗಿದಕ್ಕೆ ನಾವು ನೀರನ್ನ ಸೇರಿಸ್ಕೊಳ್ಬೇಕು. ಒಂದು ಬೌಲ್ ಆಗುವಷ್ಟು ಅಕ್ಕಿ ತಗೊಂಡ್ರೆ ಒಂದು 6 ರಿಂದ 8 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬಹುದು. ಕುಕ್ಕರ್ ದೊಡ್ಡದಾದ್ರೆ ಡೈರೆಕ್ಟ್ ಆಗಿ ಒಂದೇ ಸತಿ ಒಂದು 8 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ಬಿಡಿ. ನಾನಿಲ್ಲಿ ಮೊದಲನೇದಾಗಿ ಒಂದು 6 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅನಂತರ ಬೇಕಿದ್ರೆ ನಾವು ಬಿಸಿ ನೀರನ್ನ ಕಾಯಿಸಿ ಹಾಕೊಳ್ಬಹುದು. ನೀರೆಲ್ಲ ಹಾಕೊಂಡಿದ ನಂತರ ಮತ್ತೆ ಇದಕ್ಕೆ ಸ್ವಲ್ಪ ನಾವು ಹುಣಸೆ ರಸನ ಹಾಕೊಳ್ಬೇಕಾಗತ್ತೆ. ಸ್ವಲ್ಪ ಹುಣಸೆನ ನೆನೆಸ್ಬಿಟ್ಟು ಚೆನ್ನಾಗಿ ಕಿವುಚಿ ರಸನ ಹಾಕ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ ಒಂದೇ 1 ಟೀಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊಳ್ಳಿ. ಬೇಕಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಹುಣಸೆ ರಸ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿರತ್ತೆ. ಈ ರೀತಿ ಎಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋ ತನಕ ಹಾಕಿ ಬಿಡ್ಬೇಕು. ಕುದಿಯಕ್ಕೆ ಶುರುವಾಗಿದ ನಂತರ ರುಚಿ ನೋಡ್ಕೊಂಡು ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕೊಳ್ಬಹುದು. ಅದಾದ್ಮೇಲೆ ಇದಕ್ಕೆ ನಾವು ಮೊದಲೇ ನೆನೆಸಿಟ್ಕೊಂಡಿರೋ ಈ ಅಕ್ಕಿನ ಹಾಕೊಳ್ಬೇಕಾಗತ್ತೆ. ಸೊ ನೀರೆಲ್ಲ ಬಗ್ಸ್ ಹಾಕ್ಬಿಟ್ಟು ಬರೀ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಮಾತ್ರ 4 ರಿಂದ 5 ವಿಸಿಲ್ ಹಾಕಿಸ್ಕೊಳ್ಳಿ. ಸೊ ಇಷ್ಟರಲ್ಲಿ ನಾನು ನಿಮ್ಗೆ ಈ ಆಲೂಗಡ್ಡೆ ಪಲ್ಯ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈ ರೀತಿ ಒಂದು ಪ್ಯಾನ್ ನಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ದಕ್ಕೆ ಸಂದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ. ಈ ರೀತಿ ನೋಡಿ ಒಂದ್ 5-6 ನಿಮಿಷ ಆದ್ಮೇಲೆ ನಮ್ಗೆ ಸ್ವಲ್ಪ ಆಲೂಗಡ್ಡೆ ಅನ್ನೋದು ಬೆಂದೋಗ್ಬಿಟ್ಟಿರತ್ತೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನೋಡಿ, ಕಂಪ್ಲೀಟ್ ಆಗಿ ಬೆಂದೋಗ್ಬಿಟ್ಟಿದೆ. ಹೀಗಿದಕ್ಕೆ ರುಚಿ ತಗ್ಗಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ಬಹುದು. ಈ ತರ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮ್ಗೆ ಆಲೂಗಡ್ಡೆ ಅನ್ನೋದು ಫ್ರೈ ಆಗ್ಬೇಕು. ಆಗ್ಲೇ ನಮ್ಗೆ ಚೆನ್ನಾಗಿರತ್ತೆ ಈ ರಸಂ ರೈಸ್ ಜೊತೆ ತಿನ್ನೋದಕ್ಕೆ. ಈ ತರ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಖಾರದ ಪುಡಿ ಮತ್ತೆ ಅರಶಿನದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಅಷ್ಟೇ ನಮ್ಗೆ ಆಲೂಗಡ್ಡೆ ಫ್ರೈ ಅನ್ನೋದು ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಈ ತರ ಐಟಮ್ಸ್ಗೆ ತಿನ್ನೋದಕ್ಕೆ, ರಸಂ ರೈಸು ಅಥವಾ ಈ ಬಿಸಿಬೇಳೆ ಬಾತು ಇಂಥದಕ್ಕೆ ಚೆನ್ನಾಗಿರತ್ತೆ. ಸೊ ನೀವು ಈ ತರ ಆಲೂಗಡ್ಡೆ ಫ್ರೈ ಮಾಡಿಲ್ಲ ಅಂದ್ರೆ ಜಸ್ಟ್ ಬೂಂದಿ ಜೊತೆ ಆದ್ರೂ ಈ ರಸಂ ರೈಸ್ ನ ಸರ್ವ್ ಮಾಡ್ಕೊಳ್ಬಹುದು, ಚೆನ್ನಾಗಿರತ್ತೆ. ಅಷ್ಟೇ, ಒಂದ್ 5 ವಿಸಿಲ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡ್ಬಹುದು ನಮ್ಗೆ ಒಂದು ಒಳ್ಳೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ರಸಂ ರೈಸ್ ರೆಡಿ ಆಗಿದೆ. ನಿಮ್ಗೆ ಇನ್ನೂ ಬೇಕು ಅಂತಂದ್ರೆ ಬಿಸಿ ನೀರನ್ನ ಕಾಯಿಸಿ ತೆಳ್ಳಗಾದ್ರೂ ಮಾಡ್ಕೊಳ್ಬಹುದು. ಈಗ ಇದನ್ನ ಬಿಸಿ ಬಿಸಿ ಆಗಾದ್ರೂ ಸರ್ವ್ ಮಾಡಿ ಅಥವಾ ಲಂಚ್ ಬಾಕ್ಸ್ ಆದ್ರೂ ಸರ್ವ್ ಮಾಡ್ಬಹುದು, ತುಂಬಾ ಚೆನ್ನಾಗಿರತ್ತೆ. ಈ ತರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.